ಕೋಲಾರದಲ್ಲಿ ಮನೆ ಮಾಡ್ತಿದ್ದಾರೆ ಸಿದ್ದರಾಮಯ್ಯ ಕೋಲಾರದಲ್ಲಿ ಉಳಿಯಲು ಸಿದ್ದರಾಮಯ್ಯ ಪ್ಲಾನ್ ಸುದ್ದಿಗೆ ಸಿಕ್ತಾ ಮನೆ ಮಾಜಿ ಸಿಎಂ ತಂತ್ರ ಫಲಿಸುತ್ತಾ ಎಸ್ ವೀಕ್ಷಣೆ ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಸತೀಶ್ ಅಂಜಿನಪ್ಪ ಮಾಜಿ ಸಿಎಂ ಸಿದ್ದರಾಮಯ್ಯ 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 ಅವ್ರು ಏನ್ ಮಾಡ್ರು ಸೇನಪ್ಪ ಅಲ್ಲಿ ನಾನಾಯಕಿ ಕಾರ್ಯಕ್ರಮದಲ್ಲಿ ಪಾಪ ಸ್ಟೇಜ್ ಮೇಲೆ ಆಂಕರಿಂಗ್ ಮಾಡ್ತಾ ಇದ್ರು ಲಾವಣ್ಯ ಬಳ್ಳಾಳ ಅಂತ ಅದನ್ನ ಪಾಪ ನೋಡ್ಕೊಂಡ್ರು ಸಿದ್ದರಾಮಯ್ಯ ಯಾರಪ್ಪ ಇದು ನನ್ ನೋಡ್ತಿಲ್ವಲ್ಲ ಅಂತ ಅವ್ರು ಗೊತ್ತಿರ್ತಕ್ಕಂಥವ್ರೆ ಕಾರ್ಯಕರ್ತರೆ ಅದೇ ಫುಲ್ ವೈರಲ್ ಆಗಿಬಿಡ್ತು ಸಿದ್ದರಾಮಯ್ಯ ಅವರು ಆ್ಯಂಕರ್ನ ಏನೋ ವಾರಕೆನ ನೋಡಿಬಿಟ್ರಂತೆ ಅಂತ ಅದಂಗಲ್ಲ ಸೊ ನೋಡ್ಕೊಂಡು ಅಷ್ಟೇ ಸ್ಲೋ ಆಗಿ ಅದನ್ನ ಫುಲ್ ಏನು ವೈರಲ್ ಆಗಿದ್ದೇ ಆಗಿದ್ದೆ ಆಗಿದ್ದೇ ಆಗಿದ್ದೆ ವಾಟ್ ಎವರ್ ಇಟ್ ಸಿದ್ದರಾಮಯ್ಯ ಬಿಟ್ಟರು ಸಿದ್ದರಾಮಯ್ಯ ಏನು ಮಾಡಿದ್ರು ಟ್ರೆಂಡು ಅದನ್ನು ಪಾಸಿಟಿವ್ ಆಗಿ ತಗೊಂಡ್ರು ಅವರು ವಾಟ್ ಎವರ್ ಇಟ್ ಅದು ಕತೆ ಬಿಟ್ಟರೆ ಅವರು ಕೋಲಾರಕ್ಕೆ ಬರೋಣ ಈಗ ಕೋಲಾರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಮಾಜಿ ಸಿ ಎಂ ಸಿದ್ದರಾಮಯ್ಯನವರು ಈಗ ಕೋಲಾರದಲ್ಲಿ ಮನೆ ಮಾಡ್ತಾ ಇದ್ದಾರಂತೆ ಮನೆ ಎಸ್ ಈಗಾಗಲೇ ಐದಾರು ಮನೆ ನೋಡಿದಾರಂತೆ ಬೆಂಬಲಿಗರಿಗೆ ಹೇಳಿದರು ಏ ಮನೆ ಹುಡುಗ್ರಪ್ಪ ಮನೆ ಮಾಡೋಣ ಕೋಲಾರದಲ್ಲಿ ಮನೆ ಮಾಡಿಬಿಡ್ತೀನಿ ಸುಮ್ಮನೆ ಯಾಕೆ ಬಾದಾಮಿಯಲ್ಲಿ ಮನೆ ಮಾಡ್ತೀನಿ ಅಂತ ಹೇಳಿದೆ ಮನೆ ಮಾಡೋಕ್ಕಾಗಲಿಲ್ಲ ಸೊ ಕಾರ್ಯಕರ್ತರು ಈಗಲೂ ಬೇಜಾರು ಮಾಡ್ಕೊಳ್ತಾರೆ ಸೊ ಏನು ಮಾಡೋದು ಕೋಲಾರ ಮನೆ ಮಾಡಲೇಬೇಕು ವಾರಕ್ಕೊಂದ್ಸಲ ಸಲ ಬರ್ತೀನಿ ಅಂತ ಬೇರೆ ಹೇಳ್ಬಿಟ್ಟಿದ್ದೀನಿ ಎಲ್ಲಿ ಇರೋಕ್ಕಾಗುತ್ತೆ ಬೇರೆ ಬೇರೆ ಮನೆಗಳಿಗೂ ಕಚೇರಿಗೆ ಹೋಗೋಕ್ಕಾಗಲ್ಲ ನನಗೆ ಒಂದು ಮನೆ ಮಾಡಿ ಒಂದು ಕಚೇರಿ ಮಾಡಿಬಿಡಿ ಮನೆ ಪ್ಲೇಸ್ ಕಚೇರಿ ಆಗೋಂಥದ್ದು ಒಂದು ಮನೆ ನೋಡಿ ಅಂತ ಕಾರ್ಯಕರ್ತರಿಗೆ ಹೇಳಿದರು ಸಿದ್ದರಾಮಯ್ಯವರು ಸೊ ಸಿದ್ದರಾಮಯ್ಯ ಹೇಳಿದ್ದೆ ತಡ ಫುಲ್ ಆ್ಯಕ್ಟಿವ್ ಆಗಿ ಕೋಲಾರಲ್ಲಿ ಯಾವ್ದು ಚೆನ್ನಾಗಿದೆ ದೊಡ್ಡ ಮನೆ ಯಾವುದಿದೆ ಅನ್ನೋ ಉಡ್ಘಾಟದಲ್ಲಿ ಇದ್ದರು ಕಾಂಗ್ರೆಸ್ನ ನಾಯಕರು ಕಾಂಗ್ರೆಸ್ನ ಕಾರ್ಯಕರ್ತರು ಒಂದು ಐದಾರು ಮನೆ ನೋಡಿದಾರಂತೆ ಕೋಲಾರ ಸಿಟಿಯಲ್ಲೇ ಸ್ವಲ್ಪ ಹೊರಭಾಗದಲ್ಲಿ ಚೆನ್ನಾಗಿರೋ ಮನೆ ದೊಡ್ಡದಾಗಿರೋ ಮನೆ ಸ್ವಲ್ಪ ಪಾರ್ಕಿಂಗು ಜನ ಬರೋದಕ್ಕೆಲ್ಲ ವ್ಯವಸ್ಥೆ ಬೇಕಲ್ವಾ ಮಾಜಿ ಸಿ ಎಮ್ಮು ಗೆದ್ದರೆ ಸಿ ಎಮ್ ಆಗಿಬಿಡ್ತಾರೆ ಅನ್ನೋ ಒಂದು ಚರ್ಚೆ ಇದೆ ಹಾಗಾಗಿ ದೊಡ್ಡ ಮನೆ ನೋಡ್ರಿ ಅಂತ ಹೇಳಿದ್ದಾರೆ ಆ ಒಂದು ಸರ್ಚಿಂಗಲ್ಲಿ ಕಾಂಗ್ರೆಸ್ನವ್ರು ಇದ್ದಾರೆ ಒಂದು ಐದಾರು ಮನೆ ನೋಡಿದಾರಂತೆ ಬಟ್ ಸಿದ್ದರಾಮಯ್ಯವ್ರು ಇನ್ನೂ ಫೈನಲ್ ಮಾಡಿಲ್ಲ ಮನೆ ಮಾಡ್ತಾರಂತೆ ಕೋಲಾರಲ್ಲಿ ಸೊ ಅಲ್ಲಿಗೆ ಫಿಕ್ಸ್ ಆಗ್ತಾ ಇದೆ ಕೋಲಾರಕ್ಕೆ ಸಿದ್ದರಾಮಯ್ಯ ಬರೋದು ಬಹುತೇಕ ಕನ್ಫರ್ಮು ಅನ್ನೋ ಚರ್ಚೆ ಆಗ್ತಿದೆ ಅದರಲ್ಲೂ ಕೂಡ ಏ ಇದೆಲ್ಲವನ್ನು ಕೂಡ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನವ್ರನ್ನ ದಾರಿ ಎಳೆಯೋದಕ್ಕೆ ಸುಮ್ಮನೆ ಮನೆ ಮಾಡಿ ಒಂದು ಡ್ರಾಮಾ ಮಾಡಬಹುದೇನೋ ಗೊತ್ತಿಲ್ಲ ಕೊನೆ ಕ್ಷಣದವರೆಗೂ ನಾಮಿನೇಷನ್ ಹಾಕೋವರೆಗೂ ಕೂಡ ಸಿದ್ದರಾಮಯ್ಯನವ್ರು ನಿಲ್ತಾರೆ ಅನ್ನೋ ಗ್ಯಾರಂಟಿ ಇಲ್ಲ ಅಂತ ಬಿ ಜೆ ಪಿ ಹೇಳ್ತಿದ್ದಾರೆ ಜೆ ಡಿ ಎಸ್ನವರು ಹೇಳ್ತಾ ಇದ್ದಾರೆ ನೋಡೋಣ ಬಹುಶಃ ನಿಲ್ಲೋ ಡೌಟು ಅಂತ ಈ ನಡುವೆ ಅವ್ರು ಏನಾದರೂ ಹೇಳ್ಕೊಳ್ಳಿ ಜೆ ಡಿ ಎಸ್ ಅವರು ಮತ್ತು ಬಿ ಜೆ ಪಿಯವರು ಒಳ ಒಪ್ಪಂದ ಮಾಡಿಕೊಂಡು ಸಿದ್ದರಾಮಯ್ಯನ ಸೋಲ್ಸೋದಕ್ಕೆ ಪ್ಲಾನ್ ಮಾಡ್ತಿದ್ದಾರೆ ಅದಕ್ಕೆ ಈ ಥರ ಹೇಳಿಕೆಗಳನ್ನು ಕೊಡ್ತಿದ್ದಾರೆ ಅವ್ರೇನು ಬೇಕಾದರೂ ಮಾಡ್ಕೊಳ್ಳಿ ಸಿದ್ದರಾಮಯ್ಯವ್ರು ಮನೆ ಹುಡುಕಿ ಅಂತ ಹೇಳಿದ್ದಾರೆ ಹುಡುಕ್ತಾ ಇದ್ದೀವಿ ನಾಲ್ಕೈದು ಮನೆ ನೋಡಿದ್ದೀವಿ ಐದಾರು ಮನೆ ನೋಡಿದ್ದೀವಿ ಯಾವುದೋ ಈ ಸಲ ಬಂದಾಗ ನೆಕ್ಸ್ಟ್ ಇಪ್ಪತ್ತ್ ಬರ್ತಾರೆ ಸಿದ್ದರಾಮಯ್ಯವ್ರು ರ್ಯಾಲಿ ದೊಡ್ಡ ರ್ಯಾಲಿ ಇದೆ ಕೋಲಾರಲ್ಲಿ ಅವಾಗ ಜನ ಸೇರಿಸ್ತಾರೆ ಆ ಒಂದು ಗ್ಯಾಪಲ್ಲಿ ಮನೆ ಕೂಡ ಫೈನಲ್ ಮಾಡಬಹುದೇನೋ ಅನ್ನೋ ಲೆಕ್ಕಾಚಾರ ಇದೆ ಒಟ್ನಲ್ಲಿ ಸಿದ್ದರಾಮಯ್ಯನವರು ಚಾಮುಂಡೇಶ್ವರಿ ಸೋತ ನಂತರ ಬದ ಮೇಲೇನು ಗೆದ್ದರು ಬಾದಾಮಿಯಲ್ಲಿ ಮನೆ ಮಾಡಲಿಲ್ಲ ಅನ್ನೋ ಒಂದು ಆರೋಪ ಅವ್ರ ಮೇಲಿತ್ತು ಸೊ ಆ ಆರೋಪದಿಂದ ಮುಕ್ತರಾಗೋದಕ್ಕೆ ಕಳಾಂಕದಿಂದ ಹೊರಬರೋದಕ್ಕೆ ಕಳಂಕ ಅಂದರೆ ಮನೆ ಅನ್ನೋ ಬೇಜಾರು ಅವರು ಭರವಸೆ ಕೊಟ್ಟಿದ್ದರು ಚುನಾವಣಾ ಸಂದರ್ಭದಲ್ಲಿ ನಾನು ಮನೆ ಮಾಡ್ತೀನಿ ಬಾದಾಮಿಯಲ್ಲಿ ಇಲ್ಲೇ ಇರ್ತೀನಿ ಅಂತ ಸೊ ಆ ಭರವಸೆಯನ್ನು ಈಡೇರಿಸಿಲ್ಲ ಅಂತ ಒಂದು ರೀತಿ ಬೇಜಾರಿದೆ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಅಲ್ಲಿ ಸ್ಥಳೀಯ ಮುಖಂಡರಲ್ಲಿ ಹಾಗಾಗಿ ಆ ಒಂದು ಬೇಸರ ಒಂದು ಕಳಾಂಕ ಬರೋದು ಬೇಡಪ್ಪ ಕೋದರಲ್ಲಿ ಮನೆ ಹುಡುಕಿ ಮನೆ ಇರ್ತೀನಿ ವಾರಕ್ಕೊಂದಿನ ಬರ್ತೀನಿ ಹೇಳಿದ್ದೀನಿ ಹೆಂಗಾದರೂ ಮಾಡಿ ಈ ಗೆದ್ದ ಮೇಲೆ ವಾರಕ್ಕೊಂದು ದಿನ ಬರ್ತೀನಿ ಕೋಲಾರಕ್ಕೆ ಅನ್ನೋ ಒಂದು ಭರವಸೆನ ಕೊಟ್ಟಿದ್ದಾರೆ ಹೀಗಾಗಿ ಮನೆಯ ಏನೋ ಸರ್ಚಿಂಗಲ್ಲಿ ಇದ್ದಾರೆ ನೋಡೋಣ ಇಪ್ಪತ್ತ್ಮೂರಕ್ಕೆ ಏನರೂ ಫೈನಲ್ ಮಾಡ್ತಾರೆ ಮನೆ ಸಿದ್ದರಾಮಯ್ಯನವರು ಅಂತ ಸೊ ನಿಮ್ಮ ಪ್ರಕಾರ ಕೋಲಾರದಲ್ಲಿ ಏನು ಸಿದ್ದರಾಮಯ್ಯ ಮನೆ ಪ್ರಯೋಜನ ಆಗುತ್ತಾ ಸಿದ್ದರಾಮಯ್ಯ ಕೋಲಾರಲ್ಲಿ ಮನೆ ಮಾಡಿ ಆಗ್ಬಿಟ್ರೆ ಎಲ್ಲ ಸಿದ್ದರಾಮಯ್ಯನ ಪರವಾಗಿ ಆಗುತ್ತಾ ಎಲೆಕ್ಷನ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ವೀಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕರ್ನಾಟಕ ಟಿ ವಿಯನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು